ಕೋವಿಡಲ್ಲಿ ನಾವು ಕತೆ ಶುರು ಮಾಡಿದ್ವಿ ನಾನು ಪ್ರೀತಾ ಜೈರಾಮ್ ಅವರು ಸೊ ಅದು ಒಂದು ಟೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಅದು ತಗೊಂಡಿದೆ ಪ್ರೊಸೆಸ್ಸು ಸೊ ಫೈನಲಿ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ನಾವು ಇವತ್ತು ಇವತ್ತು ಫಸ್ಟ್ ಸಾಂಗ್ ರಿಲೀಸಿಗೆ ಬಂದಿದ್ದೀವಿ ಸೊ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ ಸೊ ವೆಲ್ಕಮ್ ಅಗೇನ್ ಆ್ಯಂಡ್ ಇಷ್ಟು ದೂರ ಇದ್ರು ಥ್ಯಾಂಕ್ ಯು ಆಲ್ ದ ಪ್ರೆಸ್ ಫಾರ್ ಕಮಿಂಗ್ ಫಾರ್ ಅಸ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಅಸ್ ಆ್ಯಂಡ್ ಬೀಯಿಂಗ್ ಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಬರ್ತೀನಿ ಅಂತಂದೆ ತಕ್ಷಣ ಯಾಕಂದರೆ ಗಣೇಶ್ ಮತ್ತು ನನ್ನ ಸ್ನೇಹ ಆ ಥರದ್ದು ನನ್ನ ವೃತ್ತಿ ಜೀವನದಷ್ಟು ವಯಸ್ಸಾಗಿರುವ ಗಣೇಶು ಅದು ಯಾಕೋ ಗೊತ್ತಿಲ್ಲ ಅವರ ಫ್ಯಾಮಿಲಿ ನನ್ನ ತೀರಾ ನಮ್ಮನೆ ಥರ ಇರುತ್ತೆ ಅವ್ರ ಮನೇಲಿ ಯಾವುದೇ ಕಾರ್ಯಕ್ರಮಗಳಿರ್ಬೋದು ನಾನಲ್ಲಿರ್ತೀನಿ ಅದು ಹಾಗಂತಂದ್ಬಿಟ್ಟು ಎಲ್ಲ ತಾರೆಯರ ಮನೆಯಲ್ಲಿ ನಾನಿರ್ತೀನಿ ಅಂತೇನೂ ಇಲ್ಲ ಮಾತಾಡುವಾಗಲೆಲ್ಲ ಗಣೇಶ್ ಹೇಳೋದಿದೆ ನೀವು ಮಾತಾಡ್ತಿದ್ರೆ ಓಬಿರಾಯನ ಕಾಲದ ಕಥೆಗಳು ಹೇಳ್ತೀರಿ ಪಂಪರನ್ನನ ಕಥೆಗಳೆಲ್ಲ ಹೇಳ್ತೀರಿ ಅಂತ ಈಗಲೂ ಆ ಥರದೊಂದು ಕತೆ ಹೇಳಬೇಕು ಯಾಕಂದರೆ ಡಾರ್ಲಿಂಗ್ ಕೃಷ್ಣ ಏನೋ ಒಂದು ಮಾತು ಹೇಳಿದರು ಮಾಧ್ಯಮದ ಜೊತೆ ಸ್ನೇಹ ಸಂಬಂಧ ಅಂತ ಹಾಗೆ ನೋಡಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಬೆಳೆಸಿದ್ದು ಮತ್ತು ಪ್ರೇಕ್ಷಕರ ಬಳಿಗೆ ಸಿನಿಮಾಗಳನ್ನು ಒಯ್ಯಲಿಕ್ಕೆ ಮುಖ್ಯ ಕಾರಣಕರ್ತ ಆಗಿರೋದು ಅರವತ್ತನೇ ದಶಕದಲ್ಲಿ ಪತ್ರಕರ್ತರು ಆರ್ಗನೈಸ್ ಮಾಡಿದ ರಾಜ್ಕುಮಾರ್ ನೇತೃತ್ವದಲ್ಲಿ ನಡೆದ ಪ್ರವಾಹ ಪರಿಹಾರ ನಿಧಿಯ ಯಾತ್ರೆ ನೀವು ನಮ್ಮ ಮಾಧ್ಯಮದ ಮಿತ್ರರಿಗೂ ಗೊತ್ತಾಗಲಿ ಅಂತ ಇದನ್ನು ಹೇಳ್ತಾ ಇದ್ದೀನಿ ಅರವತ್ತರ ದಶಕದಲ್ಲಿ ಪ್ರವಾಹ ಬಂದಾಗ ಇಡೀ ಕರ್ನಾಟಕದಾದ್ಯಂತ ಓಡಾಡಿ ಧನ ಸಂಗ್ರಹ ಮಾಡಲಿಕ್ಕೆ ಪತ್ರಕರ್ತರು ಅದರಲ್ಲೂ ನಡ್ಕಲಪ್ಪ ಅವರು ಪ್ರಜಾವಾಣಿಯಲ್ಲಿ ನಡ್ಕಲಪ್ಪ ಮತ್ತು ಎಂ ಬಿ ಸಿಂಗ್ ಅವರು ಇದನ್ನು ಆರ್ಗನೈಸ್ ಮಾಡಿದರು ಅಲ್ಲಿವರೆಗೆ ಕನ್ನಡ ಸಿನಿಮಾಗಳಿಗೆ ನೀವು ಈಗಿರೋ ಥರದ ಇದನ್ನು ಇರಲಿಲ್ಲ ಕಲಾವಿದರನ್ನು ಮತ್ತು ತಂತ್ರಜ್ಞನ ಹತ್ತಿರದಿಂದ ನೋಡಿದ ಮೇಲೆ ಕನ್ನಡ ಸಿನಿಮಾಗಳು ಕನ್ನಡ ಸಿನಿಮಾಗಳ ಬಗ್ಗೆ ಪ್ರೀತಿ ಆ ಥರದೆಲ್ಲ ಹೆಚ್ಚಾಗಲಿಕ್ಕೆ ಶುರು ಆಯಿತು ಅದಕ್ಕಿಂತ ಮೊದಲು ಡಬ್ಬಿಂಗ್ ಸಮಸ್ಯೆನೂ ಇತ್ತು ಅದೇ ವೇಳೆ ಡಬ್ಬಿಂಗ್ ಇರೋದೆಲ್ಲ ಶುರುವಾಯಿತು ಕನ್ನಡ ಚಳವಳಿ ಈ ಥರದ್ದೆಲ್ಲ ಇರಲಿ ಬಿಡಿ ಗಣೇಶ್ದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಇವತ್ತು ಭಾಳ ಚೆನ್ನಾಗಿ ಆಗ್ತಾ ಇದೆ ಕಳೆದ ವರ್ಷ ಅಂತೂ ಭಾರಿ ಹಬ್ಬ ಮಾಡಿತು ಅಂತೆಲ್ಲ ಮಾತಾಡ್ತೀವಿ ಆದರೆ ಇದಕ್ಕೆ ಪೀಠಿಕೆ ಹಾಕಿದ್ದು 16 ವರ್ಷದ ಹಿಂದೆ ಗಣೇಶ್ ಅವರ ಮುಂಗಾರು ಮಳೆನೆ ಭಾಳ ಜನಕ್ಕೆ ಗೊತ್ತಿಲ್ಲ ಇವತ್ತು ಇದರದು ಕ್ರಿಕೆಟ್ದು ಲೈವ್ ಹೋಗ್ತಾ ಇದ್ರೆ ಅಲ್ಲೊಂದು ಕೆಳಗಡೆ ಇತ್ತು ಏನು ಅಂತಂದರೆ 75 ಕೋಟಿ ಕ್ಲಬ್ ಮೊದಲು ಸೇರಿದ್ದು ಯಾರು ಅಂತ ಅದರಲ್ಲಿ ಗಣೇಶ್ ಅಂತ ಹೇಳಿದರು ನನಗಿನ್ನು ನೆನಪಿದೆ 2007 ಅಂದರೆ 2006 ಡಿಸೆಂಬರ್ನಲ್ಲಿ ಮುಂಗಾರು ಮಳೆ ರಿಲೀಸ್ ಆಗಿತ್ತು 2007 ಗಣೇಶ್ ಅವರ 4 ಸಿನಿಮಾಗಳು 100 ಕೋಟಿ ಗಳಿಕೆಯನ್ನು ದಾಟಿತ್ತು ನಾನು ಅದನ್ನು ಬರೆದಿದ್ದೆ ಅಂಗನ ಅಂಕಣಗಳೆಲ್ಲ ಬರೆದಿದ್ದೆ ಅದನ್ನು ಈಗ ಆ ದಿನಗಳಲ್ಲಿ ಆರಂಭದಲ್ಲಿ 27-28 ಥಿಯೇಟ್ರಿಂದ 125 ಥಿಯೇಟ್ರಿಗೆ ಹೋದ ಈ ಥರದ ಚರಿತ್ರೆ ಎಲ್ಲ ಇದೆ ಬಟ್ ಗಣೇಶು ಅವರು ಹಾಕಿಕೊಟ್ಟದ್ದು ಅಂತ ಅಲ್ಲ ಆಗ ಇದು ಅಡ್ಮಿಷನ್ ರೇಟ್ ಎಷ್ಟಿತ್ತು ಅಂತಂದರೆ ಇವತ್ತು ನೀವೇನು 1000 ಕೋಟಿಗಳನ್ನೆಲ್ಲ ಮಾತಾಡ್ತೀರಾ ಇವತ್ತು ಅವತ್ತಿನ ಲೆಕ್ಕ ಇವತ್ತಿನದಕ್ಕೆ ಹೋಲಿಸಿದ್ರೆ ಬಹುಶಃ ಹೆಚ್ಚು ಕಡಿಮೆ ಅಲ್ಲೇ ಬರ್ತೀವೋ ಏನೋ ಗೊತ್ತಿಲ್ಲ ನನಗೆ ಅದನ್ನೆಲ್ಲ ಈ ಆರ್ಥಿಕ ಇವರು ಹೇಳಬೇಕು ನನಗೆ ಅದು ಅಷ್ಟು ಲೆಕ್ಕ ಮಾಡಲಿಕ್ಕೆ ಬರಲ್ಲ ಇವತ್ತು ಆಮೇಲೆ ಕ್ರಿಕೆಟು ಯಾಕೆ ಅಂತಂದರೆ ಕೇಳಿದರೆ ಇವತ್ತು ಕ್ರಿಕೆಟ್ ಮ್ಯಾಚ್ಗಳು ಇದಕ್ಕೆ ಏನು ಸಂಬಂಧ ಅಂತ ಈಗ ಪ್ರಚಾರದ ದಿನಗಳು ಹಿಂದಿನ ದಿನಗಳ ಥರ ಪ್ರಚಾರ ಅಲ್ಲ ಯಾವುದೋ 4 ಜಾಹೀರಾತುಗಳು ಇದಲ್ಲ ಸಿನಿಮಾ ಸೆಲ್ಯುಲಾಯ್ಡಿಂದ ಡಿಜಿಟಲ್ಗೆ ಬಂದಮೇಲೆ ಆಮೇಲೆ ಈ ಸೋಷಿಯಲ್ ಮೀಡಿಯಾಗಳು ಮತ್ತು ಈ ಯೂಟ್ಯೂಬು ಈ ಥರದ ಪ್ರಚಾರದ ವ್ಯವಸ್ಥೆ ಬದಲಾಗ್ತಾ ಇದ್ದ ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಈ ಪ್ರಚಾರದ ಇದು ಮಾಡ್ತಾ ಇದ್ದಾರೆ ನನಗೆ ಗುಬ್ಬಿಯವರು ಹೇಳಿದ್ದು ಈ ಸಿನಿಮಾದಲ್ಲಿ ಮತ್ತು ಇಲ್ಲಿ ಕಾಣ್ತಾ ಇರೋ ಹಾಗೆ ಗಣೇಶ್ದು ಪಾತ್ರ ಕ್ರಿಕೆಟರ್ದು ಪಾತ್ರ ಹಾಗಾಗಿ ಈ ಕ್ರಿಕೆಟ್ ಮ್ಯಾಚನ್ನು ಹಾಕ್ಕೊಂಡಿದ್ದೀವಿ ಅಂತಂದರು ತುಂಬ ಒಳ್ಳೆಯದು ಆದರೆ ನಾವು ಮಾಧ್ಯಮದವರು ಸೋತರು ಅಂತ ಅನ್ನೋದು ಅಲ್ಲ ಸೋತು ಸೋಲುವುದು ಯಾವಾಗಲೂ ಗೆಲ್ಲುವುದರ ಸೋಪಾನ ಅಂತಂತೀವಿ ಮುಂದೆ ಕ್ರಿಕೆಟ್ಗಳಲ್ಲಿ ಆಡೋಣ ನೋಡೋಣ ಈಗ ಇದನ್ನು ತಾವು ಲಾಂಚ್ ಅನ್ನೋದ್ರ ಮೂಲಕ ಲಾಂಚ್ ಮಾಡಬೇಕಾಗಿದೆ ಅದನ್ನ ಅಲ್ಲೇ ಕೂತ್ಕೊಂಡು ಹೇಳಬಹುದಾಗಿತ್ತು ಮಾತನ್ನ ಕೇಳಬೇಕಾಗಿತ್ತು ನಾವು ಓಕೆ ಲಾಂಚ್ ಸರ್ಗು ನನ್ನ ಕಡೆಯಿಂದ ಧನ್ಯವಾದ ಗುಡ್ ಈ ಥರದ ಹೊಸ ಹೊಸ ಥಾಟ್ಸ್ಗಳು ಇಂಡಸ್ಟ್ರಿಗೆ ಬೇಕು ನನಗೆ ಈ ಹಾಡು ಬರೆಯುವ ಸಂದರ್ಭ ಮತ್ತು ಇವಾಗಿನ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದೇನು ಒಂದು ಒಳ್ಳೆಯ ದಿನಗಳಿದೆ ಅದಕ್ಕೆ ತುಂಬ ರಿಲೇಟ್ ಆಗುತ್ತೆ ಎರಡಕ್ಕೂ ಹೇಗಂದರೆ ಪ್ರೀತಮ್ ಸರ್ ನನಗೆ ಒಂದಿನ ಫೋನ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆನೆ ನೀವು ಹೇಗಾದರೂ
ಮುಂಬೈಗೆ ಹೋಗಬೇಕು ಆಗುತ್ತಾ ಪ್ಲೀಸ್ ಹೋಗಬೇಕು ಅರ್ಜುನ ಅರ್ಜುನ್ ಜನ್ಯ ಆಲ್ರೆಡಿ ಅಲ್ಲಿದ್ದಾರೆ ಅಂದರು ಸಂಜೆಗೆ ಬೆಳಗ್ಗೆ ಫ್ಲೈಟ್ ಹಾಕ್ಸ್ಬಿಡ್ತೀನಿ ಅಂದರು ನಾನಂದೆ ಅಂದರೆ ಬಾನಾದಾರಿಯಲ್ಲಿ ಹಾಡು ಬರೆಯೋಕ್ಕೆ ಬಾನಾದಾರಿಯಲ್ಲಿ ಹೋಗಿ ಅಂತಿದ್ದೀರಾ ಅಂದ ಮಿಸ್ ಮಾಡ್ಕೊಳ್ಳೋಂಗೆ ಇರಲಿಲ್ಲ ಯಾಕಂದರೆ ಗಣೇಶ್ ಅವ್ರ ಸಿನಿಮಾ ಪ್ರೀತಮ್ ಅವ್ರ ಸಿನಿಮಾ ಅರ್ಜುನ್ ಕಾಂಬಿನೇಷನ್ ನಾನು ನಾಳೆ ಏನೋ ಮೀಟಿಂಗ್ ಇತ್ತು ಅವರಿಗೇನು ಹುಷಾರಿಲ್ಲ ಹಂಗೆ ಹಂಗೆ ಹೇಳಿ ಅಂತೇಳಿ ನಾನು ಫ್ಲೈಟ್ ಹತ್ತಿದೆ ಫ್ಲೈಟ್ ಹತ್ಬಿಟ್ಟು ಯಶ್ರಾ ಸ್ಟುಡಿಯೋ ಹೋಗಬೇಕಿತ್ತು ನಾನು ಅದು ಒಂದು ನನಗೆ ಎಕ್ಸೈಟಿಂಗ್ ವಿಷಯ ಯಶ್ರಾಜ್ ಸ್ಟುಡಿಯೋ ಯಶ್ರಾಜ್ ಬ್ಯಾನರ್ ಇಡೀ ದೇಶದಲ್ಲಿ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಂಥ ಎಲ್ಲರೂ ಆ ಬ್ಯಾನರ್ ಕೇಳಿದ್ರೆ ಒಂದೇ ಲೋ ಕನೆಕ್ಟ್ ಆಗುವಂಥ ಬ್ಯಾನರು ಅವ್ರ ಸ್ಟುಡಿಯೋ ಹಿಂದಿ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಒಂದು ನಾನು ಹೋಗಿರಲಿಲ್ಲ 20 ವರ್ಷ ಬೇರೆ ಬೇರೆ ಸ್ಟುಡಿಯೋಗಳಿಗೆ ಚೆನ್ನೈ ಬೆಂಗಳೂರು ಎಲ್ಲ ಕಡೆ ಹೋಗಿದ್ರು ದೊಡ್ಡ ದೊಡ್ಡ ಸ್ಟುಡಿಯೋ ಹೋಗಿದ್ರು ಯಶ್ರಾಜ್ ಸ್ಟುಡಿಯೋಗೆ ಹೋಗಿರಲಿಲ್ಲ ಆ ಖುಷೀಲಿ ಹೋದೆ ಹೋದಾಗ ಕನ್ಸೋಲ್ ರೂಮ್ಗಿಂತ ಮೊದಲು ಒಂದು ರೆಕಾರ್ಡಿಂಗ್ ರೂಮ್ ಇರುತ್ತೆ ತುಂಬ ದೊಡ್ಡದಾಗಿರುತ್ತೆ ಅದು ಆ್ಯಕ್ಚುಲಿ ಅಲ್ಲಿ ನೋಡಿದ್ರೆ ಶಿವಮಣಿ ದೇಶದ ನಂಬರ್ ಒನ್ ಡ್ರಾಮರ್ ಶಿವಮಣಿ ಅವರಿದ್ದರು ಅವರು ಶಿವಮಣಿಯ ರೆಕಾರ್ಡಿಂಗ್ ನೋಡ್ಬೇಕು ನೀವು ಒಂದು ಗಿಲ್ಕಿಯಿಂದ ಹಿಡಿದು ಒಂದು ಸಣ್ಣ ಗೆಜ್ಜೆಯಿಂದ ಹಿಡಿದು ದೊಡ್ಡ ದೊಡ್ಡದು ಇವತ್ತು ಅಪ್ಡೇಟೆಡ್ ಡ್ರಮ್ಸ್ ತನಕ ಎಲ್ಲ ಇಟ್ಟಿರ್ತಾರೆ ಇಷ್ಟು ದೊಡ್ಡ ಇರೋದು ಸ್ಟುಡಿಯೋದಲ್ಲಿ ಅಷ್ಟಕ್ಕೂ ಅವ್ರದ್ದು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಎಲ್ಲ ಹರ್ಕೊಂಡು ಕೂತಿದ್ರು ನಾನು ಎಂಟ್ರಾಗ ಅಂದ್ಕೊಂಡೆ ಶಿವಮಣಿ ಇಷ್ಟೆಲ್ಲ ಇದು ಯಾವ ಸಿನಿಮಾಕ್ಕೆ ಇರ್ಬೋದು ಹೊಸ ಯಾವುದು ಹಿಂದಿ ಸಿನಿಮಾಗ ಅಂಥೇಳಿ ಒಳಗೆ ಎಂಟ್ರ್ ಇದೆ ಅಲ್ಲಿ ನೋಡಿದ್ರೆ ಅದು ನಡೀತಾ ಇದ್ದು ನಮ್ಮದೊಂದು ಕನ್ನಡ ಸಿನಿಮಾಗೆ ಪ್ರೇಮ್ ಕೂತಿದ್ರು ಡೈರೆಕ್ಟರ್ ನಮ್ಮ ಜೋಗಿ ಪ್ರೇಮ್ ಅವರು ಅವ್ರ ಜೊತೆಗೆ ನಮ್ಮ ಅರ್ಜುನ್ ಜನಿಯವರಿದ್ದರು ಖುಷಿಯಾಯಿತು ಅಯ್ಯೋ ಕನ್ನಡ ಯಶ್ರಾಜ್ ಸ್ಟುಡಿಯೋದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕನ್ನಡ ಸಿನಿಮಾ ಹಾಡ್ ರೆಕಾರ್ಡ್ ಆಗ್ತಿದೆಯಲ್ಲ ಅಂತ ಆಮೇಲೆ ಅರ್ಜುನ್ ಅವರು ಒಂದು ಎಕ್ಸ್ಟ್ರಾ ಜಾಮಿಂಗ್ ಅಂತ ಕರಿತೀವಿ ನಾವು ಅದನ್ನು ಸಿಂಗರು ಬರ್ತಾರೆ ಒಬ್ಬ ಮ್ಯೂಸಿಕ್ ಪ್ಲೇಯರು ಬರ್ತಾರೆ ನಾನು ಲಿರಿಕ್ ರೈಟರ್ ಇರ್ತೀವಿ ಮ್ಯೂಸಿಕ್ ಡೈರೆಕ್ಟರ್ ಇರ್ತೀವಿ ಒಂದು ಸಾಂಗ್ನ ಒಂದು ಬೇಸ್ ಸ್ಟ್ರಕ್ಚರ್ ರೆಡಿ ಮಾಡ್ಕೊಬಿಡ್ತೀವಿ ಆವಾಗ ಯಾರು ಬರ್ತಾರೆ ಸರ್ ಅಂದರೆ ಅರಮಾನ್ ಮಲ್ಲಿಕ್ ಬರ್ತಾನೆ ಅಂತ ಅಂದರು ಹಾಂ ಜಾಮಿಂಗ್ ಮಾಡೋಕ್ಕೆ ಒಬ್ಬ ಟ್ರ್ಯಾಕ್ ಸಿಂಗರ್ ಮಾಡೋದು ಇದು ಕೆಲಸ ಬಟ್ ಒಂದು ಕನ್ನಡ ಸಿನಿಮಾದ ಹಾಡಿಗೆ ಜಾಮಿಂಗ್ ಮಾಡೋಕ್ಕೆ ಕಂಪೋಸಿಂಗ್ಗೆ ಅರಮಾನ್ ಮಲ್ಲಿಕೆ ಬಂದು ಕೂರ್ತಾನೆ ಅಂದರೆ ಅದು ಅಗೇನ್ ಕನ್ನಡ ಸಿನಿಮಾಗಳ ರೇಂಜ್ ಎಲ್ಲಿ ಹೋಗ್ತದೆ ಅನ್ನೋದು ಉದಾಹರಣೆ ಅಂದ್ಕೊಂಡಂಗಿಂತ 10 ನಿಮಿಷ ಅರ್ಧ ಗಂಟೆ ಮೊದಲೇ ಅರಮಾನ್ ಮಲ್ಲಿಕ್ ಬಂದುಬಿಟ್ರು ಬಂದು ಒಬ್ಬ ಸಾಮಾನ್ಯ ಇದ್ರ ಥರ ಗಿಟಾರ್ ಇಟ್ಕೊಂಡು ಕೂತ್ಕೊಂಡ್ರು ಆ್ಯಕ್ಚುಲಿ ಇದರ ಈ ಹಾಡಿನ ಜಾಮಿಂಗು ಆಗಿದ್ದು ಅರಮಾನ್ ಮಲ್ಲಿಕ್ರವ್ರ ಜೊತೆ ಆ ಮೊದಲಿನ ಯೂಡ್ಲಿಂಗ್ ಎಲ್ಲ ಇದೆಯಲ್ಲ ಆ್ಯಕ್ಚುಲಿ ಅವರೇ ಮಾಡಿದರು ಪಾಪ ಆಮೇಲೆ ಅವರಿಗೆ ಹುಷಾರಿಲ್ಲ ಆಯಿತು ನಮ್ಮ ಟೈಮಿಗೆ ಹಾಡೋಕ್ಕಾಗಿಲ್ಲ ಹಾಗಾಗಿ ಕಾನೆ ಕಾನೆಕ್ಕೆ ದಾನೆ ದಾನೆ ಪಿರಿಕ ಕಾನೆ ಮಾಲಿಕ ಆರಾಮ ಅಂದಂಗೆ ಈ ಹಾಡಿನ ಮೇಲೆ ಸೋನಿ ನಿಗಮರ ಹೆಸರಿತ್ತು ಬಹುಶಃ ಸೋನಿ ನಿಗಮರ ಹಾಡಿದ್ರು ಬಹುಶಃ ಎಲ್ಲೋ ಒಂದು ಕಡೆ ಅದು ಬಹುಶಃ ಗಣೇಶ್ ಸರ್ರು ಸೋನಿ ನಿಗಮ ಅವ್ರಿಗೆ ಇರುವಂಥ ಒಂದು ಕನೆಕ್ಷನ್ ಅನಿಸುತ್ತೆ ನಿಮ್ಮ ನೀವು ಅಂದರೆ ಒಂದು ಕಡೆ ಎಲ್ಲೋ ಅವ್ರ ವಾಯ್ಸು ಮತ್ತು ನಿಮ್ಮ ಶರೀರ ಶಾರೀರ ಇದೆಯಲ್ಲ ಅವೆರಡೂ ತುಂಬ ಮ್ಯಾಚ್ ಆಗುತ್ತೆ ಬಹುಶಃ ಅರಮಾನ್ ಮಲಿಕ್ ಹಾಡಿದ್ರು ಚೆನ್ನಾಗಿರ್ತಿತ್ತು ಬಟ್ ಸೋನು ನಿಗಮ್ ತುಂಬ ಆಪ್ಟ್ ಅನಿಸ್ತಾ ಇದೆ ನಮ್ಗೆ ಇವಾಗ ಯಾಕಂದ್ರೆ ನಮ್ಗೆ ಸಾಂಗ್ ಬರೆಯುವಾಗಲೇ ಒಂದು ಖುಷಿ ಏನಾಗುತ್ತೆ ಅಂದರೆ ಒಂದು ಮೆಲೋಡಿ ಗಣೇಶ್ ಅವ್ರು ಇರ್ತಾರೆ ಅಂದರೆ ನಾನು ನಿಸ್ಸಂಶಯವಾಗಿ ಹೇಳಬಲ್ಲೆ ನೀವೆಲ್ಲರೂ ಒಪ್ಕೋತೀರ ನನ್ನ ಪ್ರಕಾರ ಬರೀ ಮುಖದಲ್ಲೇ ಅಷ್ಟು ಭಾವನೆಯನ್ನು ವ್ಯಕ್ತಪಡಿಸಬಲ್ಲಂತಹ ಅದ್ಭುತವಾದ ನಟ ಗಣೇಶ್ ಅವರು ನಾವೇನು ಹೇಳಿದ್ರು ಅದನ್ನು ಮುಖದಲ್ಲಿ ಇಡೀ ಬಾಡಿ ಬೇಕಾಗಿಲ್ಲ ಅವ್ರಿಗೆ ಕಣ್ಣು ಸಾಕು ಒಂದು ಸ್ಮೆಲ್ ಸಾಕು ಆ ಭಾವನೆಯನ್ನು ತಲುಪಿಸ್ತಾರೆ ಅನ್ನೋದು ನಮಗೊಂದು ಖುಷಿ ಇರುತ್ತೆ ಆವಾಗ ನಮ್ಗೆ ಇನ್ನೇನೋ ಬರಬೇಕಾಗತ್ತೆ ಬಹುಶಃ ಆವಾಗಲೇ ನಿನ್ನಯ ಒಲವಲೆ ನಾಶವಾಗಿ ಹೋಗಲು ನನ್ನ ಈ ಜನ್ಮವೇ ಮೀಸಲು ಥರದ ಹಾಡ್ ಸಾಲುಗಳು ಹುಟ್ಟೋದು ಒಟ್ಟಾರೆಯಾಗಿ ಎಲ್ಲ ಹೇಳ್ಕೊಂಡಂಗೆ ಒಂದು ಶುಭ ಸಂದರ್ಭ ಶುಭ ಕಾಲ ನಡೀತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆ ಹೊತ್ತಿನಲ್ಲಿ ಈ ಥರದ ಹಾಡು ಬಹುಶಃ ಈ ವರ್ಷದ ಮೊದಲ ಹಿಟ್ ಸಾಂಗ್ ನಿನ್ನೆ ನಮ್ಮ ಪ್ರೀತಮ್ ಸರ್ ಅದನ್ನು ಹೇಳಿದ್ರು ನಿಮ್ಮದೇ ಫಸ್ಟ್ ಹಿಟ್ ಸಾಂಗ್ ವರ್ಷದ್ದು ನಮ್ಮದೇ ಅಂತ ಖಂಡಿತ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು ಈ ವರ್ಷದ ಮೊದಲ ಹಿಟ್ ಸಾಂಗ್ನ ನಾವೀಗ ಬಿಡುಗಡೆ ಮಾಡ್ತಿದ್ದೀವಿ ಕನ್ನಡ ಪ್ರೇಕ್ಷಕರಿಗಾಗಿ ವೀಕ್ಷಕರಿಗಾಗಿ ಕೇಳುಗರಿಗಾಗಿ ಈ ಹಾಡು ದೊಡ್ಡ ಹಿಟ್ಟಾಗಲಿ ಈ ಸಿನಿಮಾ ಕೂಡ ತುಂಬ ಪ್ರೀತಿಯಿಂದ ನಿರ್ಮಿಸಿರೋ ಸಿನಿಮಾ ಒಳ್ಳೆ ಟೀಮ್ ಪ್ರೀತಮ್ ಅವ್ರ ಜೊತೆ ನಾನು 99ಲ್ಲೂ ಎಲ್ಲ 3-4 ದಿನದಲ್ಲಿ ಒಂದು ಕಡೆ ಕೂತ್ಕೊಂಡು ಸಾಂಗ್ ಮುಗಿಸಿದ್ವಿ ಇದು ಹಾಗೆ ತುಂಬ ಸರಾಗವಾಗಿ ಯಾಕಂದರೆ ವೇವ್ ಲೆಂತ್ ಮ್ಯಾಚ್ ಆಗ್ತದೆ ತುಂಬ ಸರಾಗವಾಗಿ ಆಗಿದೆ ಕೆಲಸ ಅದೇ ಥರ ಈ ಸಿನಿಮಾ ಪ್ರೀತಿಯಿಂದ ನಿರ್ಮಿಸಿರೋ ಸಿನಿಮಾನ ಕನ್ನಡ ಜನತೆ ಪ್ರೀತಿಯಿಂದ ಸ್ವೀಕರಿಸಿ ದೊಡ್ಡ ಮಟ್ಟದ ಹಿಟ್ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಮತ್ತು ಮುಖ್ಯವಾಗಿ ಇವತ್ತು ನಮ್ಮ ಗೆಳೆಯರು ಪ್ರೆಸ್ ಗೆಳೆಯರು ಏನಿದ್ದೀರಾ ನಮ್ಮ ತಂಡದ ಜೊತೆ ಬಂದು ಕ್ರಿಕೆಟ್ ಆಡಿ ವಿಶೇಷವಾಗಿಸಿದ್ದೀರಾ ಇವತ್ತಿನ ಸಂದರ್ಭವನ್ನು ಖುಷಿ ಆಯಿತು ನಿಮ್ಮನ್ನೆಲ್ಲ ಮೈಕ್ ಹಿಡ್ಕೊಂಡು ನೋಡಿದ್ವಿ ಬ್ಯಾಟು ಬಾಲ್ ಹಿಡ್ಕೊಂಡು ನೋಡಿದ್ದು ಖುಷಿ ಆಯಿತು ನಿಮ್ಮನ್ನೆಲ್ಲ ಇದೇ ಥರ ಈ ಒಂದು ಸೌಹಾರ್ದ ಸಂಬಂಧ ನಮ್ಮ ಜೊತೆ ಮುಂದುವರಿಲಿ ಒಟ್ಟಾಗಿ ಕೈ ಹಿಡಿದು ಕನ್ನಡ ಇಂಡಸ್ಟ್ರಿನ ಇನ್ನೂ ತುಂಬ ದೂರ ಮೇಲಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಮೀಡಿಯಾ ಟೀಮ್ ಹಿಯರ್ ಥ್ಯಾಂಕ್ ಯು ಆ್ಯಂಡ್
ಪ್ರೀತಮ್ ಸರ್ ನನಗೆ ಫೋನ್ ಮಾಡಿ ಈ ಸಿನಿಮಾ ಹೇಳಿದ್ರು ಬಾನದಾರಿಲ್ಲಿ ವಿ ಆರ್ ಡೂಯಿಂಗ್ ಅಂತ. ಆ್ಯಂಡ್ ಗಣೇಶ್ ಸರ್ ಇರಲಿದ್ದೆ ಗಣೇಶ್ ಸರ್ ಸಿನಿಮಾ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ವೆನ್ ಐ ಗಾಟ್ ಟು ನೋ ಐ ವಾಸ್ ಸೂಪರ್ ಎಕ್ಸೈಟೆಡ್, ಯಾಕಂದರೆ ನಾನು ಮುಂಗಾರು ಮಳೆ ನೋಡಿದಾಗಲೇ ಐ ವಾಸ್ ಸೋ ಫ್ಯಾಸಿನೇಟೆಡ್ ಆ ಟೈಮ್ಗೆ. ಆ್ಯಂಡ್ ಇಟ್ ಇಸ್ ಅ ಬಿಗ್ ಟೇಕ್ ಅಲ್ಲಿಂದ. ಥ್ಯಾಂಕ್ ಯು ಸರ್. ಸೊ ನಾನು ಸರ್ ಹಾಗೆ ರೀ, ಮುಂಗಾರು ಮಳೆ ಒಂದು ಹಾಡಿಗೆ ಇಟ್ಟ ಆದರೆ ಇನ್ನೊಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಆ ಸಿನಿಮಾಟೋಗ್ರಫಿಗೆ. ನಾವು ಬಾನದಾರಿಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಹೊಸದು ಆಡಿಯನ್ಸ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸಿನಿಮಾಟೋಗ್ರಫಿ ಬಗ್ಗೆ ನಾನು ಮಾತಾಡಲ್ಲ, ಅದು ನೀವು ಹೇಳಿ. ಬಟ್ ಹೊಸದಾಗಿ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದು ಅಂದರೆ ದ ಹೋಲ್ ಟ್ರಾವೆಲ್ ಆ ಜರ್ನಿ, ಒಂದು ರೋಡ್ ಫಿಲ್ಮ್ ಅದು, ಆಫ್ರಿಕಾ ಟ್ರಾವೆಲ್ ಆಗುತ್ತೆ. ಐ ಥಿಂಕ್ ದಟ್ ವಾಸ್ ಅ ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್. ಅಲ್ಲಿಗೆ ಹೋಗಿ ಆ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್, ಇಟ್ ವಾಸ್ ಐ ಥಿಂಕ್ ಶೂಟ್ ಮಾಡೋದು ಒಂದು ಕಡೆ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಆ ಜಾಗಕ್ಕೆ ಹೋಗೋದೇ ಒಂದು ಎಕ್ಸ್ಪೀರಿಯನ್ಸು. ಐ ಥಿಂಕ್ ಎವ್ರಿಬಡಿ ಶುಡ್ ವಿಸಿಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ನಾನು ನೋಡಿ ಆಡ್ತಾ ಇದ್ದೀರಾ, ಒಂದು ತುಂಬ ಸ್ಪೋರ್ಟ್ಸ್ಮೆನ್ಶಿಪ್ಪಲ್ಲಿ ಚೆನ್ನಾಗಿ ಆಡಿದ್ದೀರಾ. ಆ್ಯಂಡ್ ಐ ಹ್ ಬಿನ್ ಸೋ ಹ್ಯಾಪಿ ಟು, ನಂಗೆ ಆಡಕ್ಕೆ ಬರಲ್ಲ ಸೊ ನಾನು ಚಿಯರ್ ಲೀಡರ್ ಆಗಿ ಕೂತಿದ್ದೆ. ಐ ವಾಸ್ ವೆರಿ ಹ್ಯಾಪಿ ಟು ಸಪೋರ್ಟ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಸೋ ಸಕ್ಸಸ್ಫುಲ್. ಈ ಹಾಡು ಈ ಸಿನಿಮಾ ನಂಗೆ ತುಂಬಾ ಸ್ಪೆಷಲು. ಸೊ ಫಾರ್ ದ್ಯಾಟ್ ಐ ಹ್ಯಾವ್ ಟು ಥ್ಯಾಂಕ್ ಪ್ರೀತಮ್ ಸರ್ ಆ್ಯಂಡ್ ಗಣೇಶ್ ಸರ್. ಪ್ರೀತಮ್ ಸರ್ ಫಸ್ಟ್ ಫಾರ್ ಗಿವಿಂಗ್ ಈ ಅವಕಾಶ ಗಣೇಶ್ ಸರ್ ಜೊತೆಗೆ ಕೆಲಸ ಮಾಡೋದಕ್ಕೆ. ಎವ್ರಿ ಡೇ ಆನ್ ಸೆಟ್ ನಾನು ಏನೋ ಒಂದು ಹೊಸ ಕಲಿತಾ ಇದ್ದೆ ನಮ್ಮ ಆರ್ಟ್ ಬಗ್ಗೆ, ನಮ್ಮ ಆ್ಯಕ್ಟಿಂಗ್ ಕಲೆ ಬಗ್ಗೆ. ಐ ವಾಸ್ ಲರ್ನಿಂಗ್ ಸೋ ಮಚ್. ಸೊ ಐ ಹ್ಯಾವ್ ಟು ಥ್ಯಾಂಕ್ ಯು ಫಾರ್ ದ್ಯಾಟ್. ಬಟ್ ಆಲ್ಸೋ ಅಡಿಷ್ನಲಿ ಪ್ರೀತಮ್ ಸರ್ ನಂಗೊಂದು ಹೊಸ ಜವಾಬ್ದಾರಿ ಕೊಟ್ಟರು. ನನ್ನ ಫಿಲ್ಮ್ ಸೈನ್ ಮಾಡೋಕ್ಕೂ ಮುಂಚೆ ಹಿ ಸೆಟ್ ನೀನು ಈ ಫಿಲ್ಮ್ಗೆ ಸರ್ಫಿಂಗ್ ಕಲಿಬೇಕು. ನಾನು ಬಾಡಿ ಡಬಲ್ ಯೂಸ್ ಮಾಡೋಕ್ಕೆ ಆಸೆ ಇಲ್ಲ, ನೀನೇ ಕಲಿಬೇಕು. ಓಕೆನಾ? ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ. ಅದು ಐ ಥಿಂಕ್ ಇವಾಗ ನಮ್ಮ ಈ ಹಾಡಲ್ಲಿ ಅದು ಅದನ್ನು ತೋರಿಸೋಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ, ಅದು ಒಂದು ಹೊಸ ಸ್ಕಿಲ್ ಕಲಿಯೋಕ್ಕೆ ಅವಕಾಶ ಸಿಕ್ಕಿದೆ. ಸೊ ಅಡಿಷ್ನಲಿ ಇನ್ಕ್ಲೂಡಿಂಗ್ ಆಲ್ ದಿ ಅದರ್ ಅಮೇಝಿಂಗ್ ಥಿಂಗ್ಸ್ ಫಾರ್ ಆನ್ ಆ್ಯಕ್ಟ್ರೆಸ್ ದೇರ್ ವಾಸ್ ಆಲ್ಸೋ ದಿಸ್. ಸೊ ಐ ನೀಡ್ ಟು ಥ್ಯಾಂಕ್ ಯು ಫಾರ್ ದ್ಯಾಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅನೇಕ ಸರ್ 5 ದಿವಸದಲ್ಲಿ ಬರುತ್ತೆ ಮನೆಗೆ, ನಾನು 3 ದಿವಸವರೆಗೂ ಬೀಳ್ತಾನೆ ಇದ್ದೆ. ಐ ಆನೆಸ್ಟ್ಲಿ ಥಾಟ್ ನಾನು ಪ್ರೀತಮ್ ಸರ್ಗೆ ಫೋನ್ ಮಾಡಿ ಹೇಳ್ತೀನಿ ಸರ್ ಇದಾಗಲ್ಲ, ಪ್ಲೀಸ್ ಯಾರಾದರೂ ಕರ್ಕೊಂಬನ್ನಿ ಬಾಡಿ ಡಬಲ್ ಯಾರಾದರೂ. ಬಟ್ ಎಲ್ಲರೂ ತುಂಬಾ ಪೇಷನ್ಸ್ ಕೊಟ್ಟರು. ಆ್ಯಂಡ್ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ನಮ್ಮ ಪ್ರೀತಮ್ ಸರ್, ಅಭಿಲಾಷ್ ಸರ್ ಆ್ಯಂಡ್ ಗಣೇಶ್ ಸರ್ ವರ್ ವೆರಿ ಪೇಷಂಟ್ ವಾಚಿಂಗ್ ಮೀ ಡೂ ದ ಸರ್ಫಿಂಗ್, ಬಿಕಾಸ್ ಪಾಪ ಅವರಲ್ಲಿ ಬೀಚಲ್ಲಿ ಥ್ಯಾಂಕ್ ಯು ಅವರೆಲ್ಲರೂ ಪಾಪ ಬೀಚಲ್ಲಿ ನಿಂತಿದ್ರು. ಐ ವಾಸ್ ದ ಒನ್ ಹೂ ಹ್ಯಾಡ್ ಟು ಗೆಟ್ ಮೈ ಬ್ಯಾಲೆನ್ಸ್, ಐ ಹ್ಯಾಡ್ ಟು ಸ್ಟ್ಯಾಂಡ್ ಆನ್ ದ ಬೋರ್ಡ್. ಸೊ ಎಲ್ಲರೂ ತುಂಬ ಪೇಷನ್ಸ್ ಆಗಿ ಕಾಯ್ತಾ ಇದ್ರು. ಆ್ಯಂಡ್ ಇಟ್ ವಾಸ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಆಲ್ ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಈಗರ್ಲಿ ವೇಟಿಂಗ್ ಟು ಸಿ ಯು ಆನ್ ಬಿಗ್ ಸ್ಕ್ರೀನ್. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಚ್ನ ಮಾಡಿ ಆ್ಯಂಡ್ ಎಲ್ಲರೂ ಬಂದು ಬಿಸಿಲಲ್ಲಿ ನಿಂತು ಆಟ ಆಡಿದ್ದೀರಾ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ವಿನ್ನಿಂಗ್ ಟೀಮ್ ಆ್ಯಂಡ್ ಎಲ್ಲ ಸ್ಟಾರ್ ರಿಪೋರ್ಟರ್ಸು ಈಕ್ವಲಿ ವಿನ್ನರ್ಸೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಈ ವರ್ಷ ಹಿಂದಿನ ವರ್ಷ ಹೇಗೆ ಎಲ್ಲ ಕನ್ನಡ ಸಿನಿಮಾಗಳು ಬೆಳೀತಾ ಹೆಚ್ಚಿನ ಮಟ್ಟಕ್ಕೆ ರೀಚ್ ಆಗಿದೆ, ಈ ವರ್ಷನೂ ಒಳ್ಳೊಳ್ಳೆ ಕನ್ನಡ ಸಿನಿಮಾ ಬರಲಿ. ಆ್ಯಂಡ್ ಆ ಕನ್ನಡ ಸಿನಿಮಾಲಿ ನಮ್ಮ ಬಾನದಾರಿ ಒಂದು ಆಗಿರಲಿ. ಆ್ಯಂಡ್ ಸಾಂಗ್ ಬಗ್ಗೆ ಬರಬೇಕಂದ್ರೆ ಒಂದು ಬ್ಯೂಟಿಫುಲ್ ಕ್ಯೂಟ್ ರೊಮ್ಯಾಂಟಿಕ್ ಸಾಂಗ್ ಅಂತ ಹೇಳ್ಬೋದು. ರುಕ್ಮಿಣಿ ಯು ಲುಕ್ ಗಾರ್ಜಿಯಸ್. ಆ್ಯಂಡ್ ಗಣೇಶ್ ಸರ್ ಒನ್ ಟ್ರೂ ಆರ್ಟಿಸ್ಟ್ ನೀವು, ಅದನ್ನ ನಾನು ಐವ್ ಎಕ್ಸ್ಪೀರಿಯನ್ಸ್ಡ್ ವಿತ್ ಯು. ನನ್ನ ರೈಟ್ ಸೈಡಲ್ಲಿ ಗಣೇಶ್ ಸರ್ ಆಗಿದ್ರೆ ಲೆಫ್ಟ್ ಸೈಡಲ್ಲಿ ರಂಗಣ್ಣ ರಘು ಸರ್ ಇದ್ರು. ಸೊ ನಮ್ಮ ಇಬ್ರು ಬೆಸ್ಟ್ ಟ್ರೂ ಪರ್ಫಾರ್ಮರ್ಸ್ ಜೊತೆ ನಾನು ಆ್ಯಕ್ಟ್ ಮಾಡಬೇಕಿತ್ತು. ಸೊ ಇಟ್ ವಾಸ್ ಅ ಲಿಟಲ್ ಸ್ಕ್ಯಾರಿ, ಬಟ್ ಇಬ್ರು ಅಷ್ಟೇ ಕೈಂಡಾಗಿ ನನಗೆ ಹೇಳ್ಕೊಡ್ತಾ ತುಂಬ ಸಪೋರ್ಟಿವ್ ಆಗಿ ವಿ ಹ್ಯಾಡ್ ಅ ವೆರಿ ಫನ್ ಎಕ್ಸ್ಪೀರಿಯನ್ಸ್. ಇನ್ನೂ ಯೋಚನೆ ಮಾಡಿದ್ರೆ ನಂಗೆ ನಗು ಬರುತ್ತೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಫ್ರಿಕಾ ಅಲ್ಲಿ ನಮ್ಮ ಸ್ಕೆಡ್ಯೂಲ್ ಇತ್ತು. ಸೊ ಇಟ್ ವಾಸ್ ವಂಡರ್ಫುಲ್ ಶೂಟಿಂಗ್ ಟು ವಿತ್ ದ ಎಂಟೈರ್ ಟೀಮ್. ಆ್ಯಂಡ್ ಪ್ರೀತಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅಭಿಲಾಷ್ ಸರ್ ಬ್ಯೂಟಿಫುಲಿ ಕ್ಯಾಪ್ಚರ್ಡ್, ಪ್ರತಿಯೊಂದು ಫ್ರೇಮ್ ನೋಡ್ತಾ ಇರಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸಾಂಗು ಅಷ್ಟೇ ಚೆನ್ನಾಗಿ ಬಂದಿದೆ. ಅರ್ಜುನ್ ಜಯ ಸರ್ ಒನ್ಸ್ ಅಗೇನ್ ಮ್ಯಾಜಿಕಲ್ ಕಂಪೋಸರ್, ಹೀಸ್ ಪ್ರೂವ್ಡ್ ಇಟ್ ಒನ್ಸ್ ಅಗೇನ್. ಆ್ಯಂಡ್ ಲಿರಿಕ್ಸು ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಇನ್ನೂ ಕೇಳ್ತಾ ಇರಬೇಕು, ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಅಂತ ಅನ್ಸುತ್ತೆ. ಸೊ ಐ ಲವ್ ದ ಸಾಂಗ್. ಆ್ಯಂಡ್ ಇನ್ನೂ ಬರೋ ಎಲ್ಲ ಸಾಂಗ್ಸ್ನು ಕೇಳಿ ಸಪೋರ್ಟ್ ಮಾಡಿ ಆ್ಯಂಡ್ ಇಡೀ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪಬ್ಲಿಸಿಟಿ ಡೆಫಿನೆಟ್ಲಿ ಶುರು ಆಗುತ್ತೆ.
ಆಮೇಲೆ ಈ ಸಿನಿಮಾ ಬಗ್ಗೆ ಈ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಸೋನು ನಿಗಮ್ ಅವರು ಆಡಿದ್ದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತರ ತುಂಬ ಅದ್ಭುತವಾಗಿ ಹಾಡು ಬಂದಿದೆ. ಗಣೇಶ್ ಅವರು ಸೋನು ನಿಗಮ್ ಕಾಂಬಿನೇಷನ್ ಯಾವುದು ಫೇಲ್ ಆಗಿಲ್ಲ, ಅದ್ಭುತವಾಗಿ ಹೋಗುತ್ತೆ. ಅದೇ ಥರ ಈ ಸಾಂಗು ಗ್ಯಾರಂಟಿ ಹಿಟ್ ಆಗುತ್ತೆ. ಪ್ರೀತಮ್ ಅವರು ದಿಲ್ ರಂಗಿಲ್ಲ ಇಂದ ಇಲ್ಲಿವರೆಗೂ 99 ಆಗಲಿ, ದಿಲ್ ರಂಗಿಲ್ಲ ಆಗಲಿ, ಮಳೆಯಲ್ಲಿ ಜೊತೆಯಲ್ಲಿ ಆಗಲಿ, ಎಲ್ಲ ಸೂಪರ್ ಹಿಟ್ ಹಾಡುಗಳೇ. ಇದು ಇನ್ನೂ ಇನ್ನೆರಡು ಮೂರು ಸಾಂಗ್ ಬರುತ್ತೆ ಕೇಳಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಶ್ಯಾಮ್ ಅವರು. ಹಾಗೆ ಹುಡುಗಾಟದಿಂದ ಮಂದಾಕಿನಿಯೇ ಆ ಸಾಂಗಿಂದ ನಾನು ಕವಿಗಳು ಭಾಳ ಒಳ್ಳೆಯ ಸ್ನೇಹಿತರು. ಆ ಸಾಂಗ್ನ ನಮ್ಮ ಫ್ಲ್ಯಾಟಲ್ಲೇ ಕೂತ್ಕೊಂಡು ಬರೆದ್ವಿ. ಸೊ ಒಂದು ಏನೋ ಒಂಥರ ಸಾಂಗ್ ಆಗಿರ್ಬೋದು, ಸ್ಟೈಲೋ ಸ್ಟೈಲೋ ಆಗಿರ್ಬೋದು, ಪತ್ರ ನಮ್ಮ ಕವಿಗಳೇ ಬರೆದಿರೋದು ಆ ಸಾಂಗು. 2,500 ಸಾಂಗ್ ಬರೆದಿದ್ದಾರೆ ಕವಿಗಳು, ತಮಾಷೆ ಅಲ್ಲ. 2,500 ಆ 2,500ದಲ್ಲಿ ನಂದು ಒಂದು 20 ಸಾಂಗ್ ಇದೆ ಅನ್ನೋದೇ, ಮೋರ್ ದೆನ್ 100 ಸಾಂಗ್ ಇದೆ ಅನ್ನೋದೇ ಖುಷಿ ಕವಿಗಳೇ. ಬಿಕಾಸ್ ನೀವು ಹೇಳಿದ್ರಿ ನಾಶವಾಗಿ ಹೋಗಲು ಅಂತ, ದಟ್ ಈಸ್ ಮೈ ಫೇವ್ರೇಟ್ ಲೈನ್ ಇಡೀ ಸಾಂಗಲ್ಲಿ. ಅದ್ಭುತವಾಗಿ ಬರೆದಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅರ್ಜುನ್ ಅವ್ರಿಗೆ ಭಾಳ ಕಾಟ ಕೊಟ್ಟಿದ್ದೀನಿ ನಾನು. ಅರ್ಜುನ್ ಸಾಂಗ್ ಹೇಳ್ರಿ, ಸಾಂಗ್ ಹೇಳ್ರಿ, ಸಾಂಗ್ ಹೇಳ್ರಿ ಅಂತ. ಅರ್ಜುನ್ ಥ್ಯಾಂಕ್ ಯು ವೆರಿ ಮಚ್, ಫ್ಯಾಂಟಾಸ್ಟಿಕ್ ಸಾಂಗ್ ಕೊಟ್ಟಿದ್ರೆ. ಇದು ಟ್ರ್ಯಾಕ್ ಕೇಳಿದ ತಕ್ಷಣ ನಾವು ಶೂಟ್ ಮಾಡ್ತಿದ್ವಿ ಬೆಟ್ಟದ ಮೇಲೆ, ನೈಟ್ ಶೂಟಿಂಗ್ ಇತ್ತು. ಅವತ್ತು ನಮ್ಮ ಪ್ರೀತು ನನಗೆ ಕೇಳಿಸ್ದ ಸಾಂಗು, ಒಂದೇ ಸಲ ಕೇಳಿದ್ದು. ದೆನ್ ನೈಟ್ ಶೂಟಿಂಗ್ ಮುಗಿಸ್ಕೊಂಡು ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ನಾನು ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ನೈಟ್ 3 ಗಂಟೆಗೆ ಫೋನ್ ಮಾಡಿದೆ, ಪ್ರೀತು ಇದೇನೋ ಬೇರೆ ಇದೆ ಕಣೋ ಸಾಂಗು, ತುಂಬ ಕಿಕ್ ಹೊಡಿತಾ ಇದೆ ಅಂತ. ಈ ಥರ ಒಂದು ಸಾಂಗ್ನ ಪ್ಲೇಸ್ ಮಾಡಿ ಬರೆಸಿ ಮಾಡಿಸಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಸ್ನೇಹಿತನಿಗೆ. ಬಿಕಾಸ್ ಪ್ರೀತು ಏನೇ ಕಥೆ ಬರೆದ್ರು ಅವನು ಬೇರೆ ಪಿಕ್ಚರ್ ಮಾಡಿದ್ರು ನನಗೆ ಫೋನ್ ಮಾಡ್ತಾನೆ, ಆ ಶಾರ್ಟ್ ಇತ್ತು ಮಾಡಿದೆ ನೀನೇ ಕಾಣಿಸ್ತಿದ್ದೆ ಅಂತ. ಸೊ ಆ ಒಂದು ರಿಲೇಶನ್ಶಿಪ್ ನಂದು ಗುಬ್ಬಿದು. ಸೊ ಈ ಸ್ಕ್ರಿಪ್ಟ್ ನನಗೆ ಫಸ್ಟ್ ಒನ್ ಲೈನ್ ಹೇಳ್ದ, ಈ ಥರ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ಬಜೆಟ್ ಇಷ್ಟಿದೆ, ಇದ್ರಲ್ಲಿ ಮಾಡಬೇಕು ಹೊಸಬ್ರನ್ನ ಹಾಕೊಂಡು ಅಂತ. ಬಜೆಟ್ ಫಿಟ್ ಮಾಡಿ ನಾನು ಬರ್ತೀನಿ ಅಂದೆ. ಆ್ಯಂಡ್ ಆ ಬಜೆಟ್ ಫಿಟ್ ಮಾಡೋಕ್ಕೆ ಬಂದಂಥವರೇ ನಮ್ಮ ಸಂತೋಷ್ ಮತ್ತು ನಮ್ಮ ವೇಣವರು. ಯಾವಾಗಲೂ ಏನಾದರೂ ಒಂದು ಸ್ಪೆಷಲ್ ಮಾಡ್ಕೊಂಬರ್ತಾನೆ ನಮ್ಮ ಗುಬ್ಬಿ, ಅವನಿಗೂ ನನಗೂ ಯಾವಾಗಲೂ ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಸ್ಟೋರಿ ರೀಡಿಂಗ್ ಟೈಮಲ್ಲಿ ಅದ್ಯಾಕೆ ಹೀಗೆ ಇದ್ಯಾಕೆ ಹೀಗೆ ಅಂತ ಎವ್ರಿ ಸೀನ್ ಏನೋ ಮ್ಯಾಜಿಕ್ ಟ್ರೈ ಮಾಡೋಕ್ಕೆ ನೋಡ್ತಾ ಇರ್ತಾನೆ. ಅವನು ಮಾಡಿದ್ದಕ್ಕೆ ನಾನು ಸ್ವಲ್ಪ ಮ್ಯಾಜಿಕ್ ಮಾಡಬೇಕು ಅಂತ ನೋಡ್ತಾ ಇರ್ತೀನಿ. ಐ ಥಿಂಕ್ ಬಾನಾದಾರಿಯಲ್ಲಿ ವಿಲ್ ಬಿ ನಮ್ಮಿಬ್ಬರ ಒಂದು ಸ್ಪೆಷಲ್ ಮೂವಿ ನಮ್ಮ ಕರಿಯರಲ್ಲಿ. ಬಿಕಾಸ್ ಈ ಸಿನಿಮಾಲ್ಲಿ ನಾವು ಟ್ಯಾಗ್ ಲೈನ್ ಹಾಕಿರೋ ಥರ, ದಿಸ್ ಇಸ್ ನಾಟ್ ಎ ಲವ್ ಸ್ಟೋರಿ, ದಿಸ್ ಇಸ್ ಸ್ಟೋರಿ ಅಬೌಟ್ ಲವ್. ಇದು ಪ್ರೇಮ ಕಥೆ ಅಲ್ಲ, ಇದು ಪ್ರೇಮದ ಬಗ್ಗೆ ಕಥೆ ಅಂತ. ಸೊ ಒಂದು ಪ್ರೀತಿ ಅಂದ್ರೆ ಏನು, ಲವ್ ಅಂದ್ರೆ ಏನು ಅಂತ ಬಹಳ ಚೆನ್ನಾಗಿ ತೋರಿಸಿದ್ದಾನೆ. ಅದಕ್ಕೆ ಗುಬ್ಬಿಗೆ ಹೇಳಿದ್ದೀನಿ ನಾನು, ಆದಷ್ಟು ಬೇಗ ಮದುವೆ ಆಗು, ಇನ್ನೂ ಚೆನ್ನಾಗಿ ಬರಿಬೋದು ಪ್ರೇಮ ಕಥೆಗಳನ್ನ ಅಂತ. ಬೇರೆ ಆ್ಯಂಗಲ್ ಬರಿಬೋದು, ನನಗೋಸ್ಕರ ಮದುವೆ ಆಗು. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಗುಬ್ಬಿ, ಥ್ಯಾಂಕ್ ಯು ಪ್ರೀತು, ಈ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ನ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಡೀ ಸಿನಿಮಾದ ಜರ್ನಿನೇ ಅದ್ಭುತವಾಗಿದೆ. ಒಂದು ಮ್ಯಾಜಿಕ್ ಇದೆ ಸಿನಿಮಾ, ರೆಗ್ಯುಲರ್ ಅನ್ಸಲ್ಲ, ಒಂದು ರೆಗ್ಯುಲರ್ ಸಿನಿಮಾ ಅನ್ಸಲ್ಲ. ಸ್ಪೆಷಲಿ ಕಿನ್ಯಾ ಪಾರ್ಟ್ ಏನಿದೆ ಸೆಕೆಂಡ್ ಹಾಫಲ್ಲಿ ಬರುತ್ತೆ. ಫಸ್ಟ್ ಹಾಫು ತುಂಬ ಮೆಲೋಡಿಯಾಗಿ, ಒಂದು ತರ್ತರ್ಲೆಯಾಗಿ, ಒಂದು ಖುಷಿ ಖುಷಿಯಾಗಿ ಹೋಗ್ತಾ ಇರುತ್ತೆ. ಬಟ್ ನನಗೆ ಪರ್ಸ್ನಲಿ ಭಾಳ ಚಾಲೆಂಜ್ ಅನಿಸಿದ್ದು ಕೆಲಸ ಮಾಡೋದಕ್ಕೆ, ಆ್ಯಕ್ಟ್ ಮಾಡೋದಕ್ಕೆ ಅಂದರೆ ಕಿನ್ಯಾ ಪಾರ್ಟ್. ನಾನು ರೀಷ್ಮಾ ಮತ್ತು ರಂಗಾಯಣರಘುವರ ಕಾಂಬಿನೇಷನ್, ಒಂದಷ್ಟು ಅಲ್ಲಿನ ಲೋಕಲ್ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಎಲ್ಲ ಏನು ಶೂಟ್ ಮಾಡಿದ್ವಿ, ಅಲ್ಲೊಂದು 20 ದಿನ ಶೂಟ್ ಮಾಡಿದ್ವಿ. ಭಾಳ ತೊಂದರೆ ಕೊಟ್ಟರು ನಮಗೆಲ್ಲ, 3:30-4 ಗಂಟೆಗೆ ಎದ್ದೇಳ್ತಾ ಇದ್ವಿ, ಕಾರ್ ಬರ್ತಿತ್ತು, ಅಲ್ಲೇ ಕಾರಲ್ಲೇ ಮೇಕಪ್ ಮಾಡ್ತಿದ್ವಿ, ಹಾಗೆ ಹೋಗ್ತಿದ್ವಿ. ಅಲ್ಲಿ ಹೋಗಿದ್ದು ಪ್ರಾಣಿಗಳನ್ನ ನೋಡೋಕ್ಕೆ, ನಮ್ಮನ್ನು ಹಾಗೆ ನೋಡ್ಕೊಂಡ್ರಿ ಅವರು. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಜರ್ನಿ. ನಾನು ಸ್ಪೆಷಲ್ಲಿ ಹೇಳಬೇಕು ಅಂದರೆ ಎಲ್ಲ ಸಿನಿ ಪ್ರಿಯರಿಗೆ, ಎಲ್ಲ ನನ್ನ ಇಷ್ಟಪಡೋರಿಗೆ, ಸ್ನೇಹಿತರಿಗೆ, ಅಭಿಮಾನಿಗಳಿಗೆ ಏನು ಹೇಳ್ತೀನಿ ಅಂದರೆ, ಆ ಕಿನ್ಯಾ ಪಾರ್ಟಲ್ಲಿ ಏನಿದೆ ಆ ಜರ್ನಿ, ಇಟ್ಸ್ ಫ್ಯಾಂಟಾಸ್ಟಿಕ್. ನನಗೆ ಪರ್ಸ್ನಲಿ ಕೂಡ ಭಾಳ ಇಷ್ಟ ಆ ಜರ್ನಿ. ಬಿಕಾಸ್ ಒಂದು 2,000-3,000
ವೈಲ್ಡರ್ ಬೀಸ್ಟ್ ಮಧ್ಯೆ ನಾನೊಬ್ಬ ನಿಂತಿರ್ತೀನಿ. ಸುತ್ತ ವೈಲ್ಡರ್ ಬೀಸ್ಟ್ಗಳಿರುತ್ತೆ. ಒಂದು 200-300 ಝೀಬ್ರಾಸ್ ಮಧ್ಯೆ ನಾನು ರೇಷ್ಮಾ ಅವರು ಓಡ್ತಾ ಇರ್ತೀವಿ. ದೋಸ್ ಥಿಂಗ್ಸ್ ಆ ಥರ. ಆಮೇಲೆ ಎಮೋಷ್ನಲ್ ಟಚ್ ಭಾಳ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಸೊ ಅದೆಲ್ಲ ನೋಡಿದಾಗ ನಾನು ಡಬ್ಬಿಂಗಲ್ಲಿ ಯೂಶ್ವಲಿ ನಾನು ಡಬ್ಬಿಂಗಲ್ಲಿ ಡಿಸೈಡ್ ಮಾಡ್ತೀನಿ ಇದು ಹೋಗುತ್ತೋ ಇಲ್ಲೋ ಅಂತ. ನನಗೆ ಈಚ್ ಆ್ಯಂಡ್ ಎವ್ರಿ ಸೀನ್ ನಕ್ಕಿದ್ದೀನಿ, ಕಣ್ಣು ಒದ್ದೆ ಆಗಿದೆ, ಥ್ರಿಲ್ ಆಗಿದೆ ಸಿನಿಮಾ ನೋಡಬೇಕಾದ್ರೆ. ನಾನು ಯಾರನ್ನ ಕ್ರಿಟಿಕ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ನಾನು ಬೇರೆ ಡೈರೆಕ್ಟರ್ಸ್ಗೆ ಹೆಚ್ಚು ಏನೋ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಅದು ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ. ಇಬ್ರಿಗೆ ಮಾತ್ರ ನಾನು ತುಂಬ ತೊಂದರೆ ಕೊಡ್ತೀನಿ, ಒಂದು ಯೋಗರಾಜ್ ಭಟ್ರು ಇನ್ನೊಬ್ಬ ಪ್ರೀತಮ್ ಕಪೂರ್ ಭಾಳ ತೊಂದರೆ ಕೊಡ್ತೀನಿ. ಅಂದರೆ ಡಬ್ಬಿಂಗ್ ಮಾಡಬೇಕಾದ್ರೆ ಪಾಸ್ ಮಾಡಿಬಿಡ್ತೀನಿ, ಸ್ಟಾಪ್ ಇದ್ಯಾಕೆ ಇಲ್ಲಿ ಬಂತು ಏನು ನನಗೆ ಹೇಳು ನೀನು ಅಂತ. ಏ ಭಯ ಅದು ಅದು ಅಲ್ಲಿ ಬಂದಿದೆ ಇಲ್ಲಿ ಬಂದು ನೀನು ಸುಮ್ಮನೆ ಡಬ್ಬಿಂಗ್ ಮಾಡಿ ಆಮೇಲೆ ಹೇಳ್ತೀನಿ ನಾನು ಅಂತ. ಇಲ್ಲ ನನಗೆ ಹೇಳು, ನನಗೆ ಆ ಫೀಲ್ ಬರಬೇಕಿಲ್ಲ, ನಾನು ಮಾಡಲ್ಲ ನೀನು ನನಗೆ ಹೇಳು ಅಂತ. ಅವ್ನು ಸ್ಟಾಪ್ ಮಾಡಿ ಸ್ಕ್ರಿಪ್ಟ್ ತಂದು ನನಗೆ ನೋಡಿ ಇದು ಹೀಗೆ ಇದು ಇದು ಈ ಥರ ಕಟ್ ಮಾಡಿದ್ದೀನಿ ಅಂದಮೇಲೆ ನಾನು ಮಾಡ್ತೀನಿ. ಈ ಸಿನಿಮಾದಲ್ಲಿ ಈಚ್ ಆ್ಯಂಡ್ ಎವ್ರಿ ಸೀನ್ ಭಾಳ ಇಷ್ಟಪಟ್ಟು ಮನಸ್ಸಿಂದ ಮಾಡಿದ್ದೀವಿ. ಡಬ್ಬಿಂಗ್ ಕೂಡ ಅಷ್ಟೇ, ನನಗೆ ಇಡೀ ಸಿನಿಮಾದಲ್ಲಿ ಎಲ್ಲೂ ಸ್ಟಾಪ್ ಮಾಡಬೇಕು ಅನಿಸ್ಲಿಲ್ಲ. ಡಬ್ಬಿಂಗ್ ಸ್ಟಾಪ್ ಮಾಡ್ಬಿಟ್ಟು ಆಚೆ ಹೋಗಿ ಟೀ ಕುಡಿಬೇಕು ಅನಿಸ್ಲಿಲ್ಲ. ಸೊ ಪ್ರೀತಮ್ ಗುಬ್ಬಿ ಡೈರೆಕ್ಷನಲ್ಲಿ ಐ ಥಿಂಕ್ ದಿಸ್ ಒನ್ ಆಫ್ ದ ಬೆಸ್ಟ್ ಆರ್ಟ್ ಗುಬ್ಬಿದು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೀತಾ. ಹಾಗೆ ಈ ಸಿನಿಮಾಗೆ ಬಾನದಾರಿಲಿ ಟೈಟ್ಲು ಕೊಟ್ಟಂತಹ ಸ್ನೇಹಿತ ನಾಗಶೇಖರ್ಗೂ ಸ್ಪೆಷಲ್ ಥ್ಯಾಂಕ್ಸ್. ಬಿಕಾಸ್ ಟೈಟ್ಲ್ ಏನಿಡಬೇಕು ಅಂತ ಕಥೆಯೆಲ್ಲ ಮಾಡಿದ್ಮೇಲೆ ಟೈಟ್ಲ್ ಏನಿಡಬೇಕು ಏನಿಡಬೇಕು ಅಂತ ಯೋಚನೆ ಮಾಡಿದಾಗ ಕವಿಗಳೇ ನೀವು ಹೇಳಿದ್ರಲ್ಲ ಜ್ಯಾಮಿಂಗ್, ಹಾಗೆ ನಮ್ಮದು ಫೋನಲ್ಲಿ ಜ್ಯಾಮಿಂಗ್ ಆಗಿತ್ತು. ಸೊ ಆ ಟೈಮಲ್ಲಿ ನನಗೆ ಕೊಟ್ಟಿದ್ದೆ ಟೈಟ್ಲು ಬಾನದಾರಿಲಿ ಅಂತ ನಾಗಶೇಖರ್. ಸೊ ಬಾನದಾರಿಲಿ ಆದಮೇಲೆ ಕೆಳಗೇನು ಇಡೋದು ಒಂದು ಟ್ಯಾಗ್ ಲೈನು ಅಂತ ಹೇಳಿದಾಗ ನೋಡು ಎಂಥ ಚಂದ ಅಂತ ನಾನು ಹೇಳಿದೆ. ಅದೇ ಥರ ಸಿನಿಮಾನೂ ಅಷ್ಟೇ, ಎಲ್ಲ ಪ್ರೇಕ್ಷಕರಿಗೂ ಹೇಳ್ತೀನಿ ನೋಡು ಎಂಥ ಚಂದ ನಮ್ಮ ಬಾನದಾರಿಲಿ ಸಿನಿಮಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಸಾಂಗ್ ಆಗಿರೋದ್ರಿಂದ ಐ ಥಿಂಕ್ ಇಷ್ಟೇ ಸಾಕು. ಸೊ ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿದೆ ಸಾಂಗು, ಅದು ಸಾಂಗಲ್ಲೇ ಫೀಲ್ ನಿಮಗೆ ಗೊತ್ತಾಗುತ್ತೆ, ಸಿನಿಮಾಲು ಅದೇ ಥರ ಫೀಲ್ ಇದೆ. ಎಲ್ಲರೂ ಕಲಾವಿದರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು, ಈ ಸಾಂಗನ್ನು ಲಾಂಚ್ ಮಾಡಿದಂತಹ ಸುಬ್ಬಣ್ಣನಿಗೆ ಮನಸ್ಸಿಂದ ಧನ್ಯವಾದಗಳು ಸುಬ್ಬಣ್ಣ, ಥ್ಯಾಂಕ್ ಯು. ಐ ಆಮ್ ವೆರಿ ನಮ್ಮ ಇಡೀ ತಂಡ ಹಾನರ್ಡ್ ನೀವು ಬಂದು ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ಬಿಕಾಸ್ ಅವ್ರು ಹೇಳಿದ್ರು ಅವರ ಸರ್ವಿಸ್ ಅಷ್ಟು ನನಗೆ ವಯಸ್ಸಾಗಿದೆ ಅಂತ. ಅಷ್ಟಾಗಿಲ್ಲ ಸುಬ್ಬಣ್ಣ, ನಿಮ್ಮ ಸರ್ವಿಸಲ್ಲಿ ಅರ್ಧ ಆಗಿದೆ ಅಷ್ಟೇ ವಯಸ್ಸು ನಮಗೆ. ನನ್ನ ಚಿಕ್ಕ ಪುಟ್ಟ ಹೆಜ್ಜೆ ಇಡ್ತಾನೆ ನಾನು ಸುಬ್ಬಣ್ಣನ ನೋಡ್ಕೊಂಬಂದಿದ್ದೇನೆ. ನಮ್ಮ ಸಿನಿಮಾ ಐ ಥಿಂಕ್ 2007, 8, 10, 12 ಪ್ರೆಸ್ ಮೀಟ್ ಅಂದರೆ ಅಲ್ಲಿ 3-4 ಜನದಲ್ಲಿ ಸುಬ್ಬಣ್ಣನ ಒಬ್ಬರು, ಇವರು ಬಂದರೆ ನಮ್ಗೆ ಟೆನ್ಷನ್ನು, ಮಧ್ಯದಲ್ಲಿ ಎಲ್ಲಪ್ಪ ಬಾಂಬ್ ಹಾಕ್ತಾರೆ ಇವರು ಅಂತ. ಬಟ್ ಅದ್ಭುತವಾದ ಮನುಷ್ಯ, ನನ್ನ ಹಿತೇಶಿ, ನನ್ನ ತಂದೆ ಸಮಾನರು ನಮ್ಮ ಸುಬ್ಬಣ್ಣ. ಮೀಡಿಯಾ ಅವ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಅಂತ ಹೇಳಿದ ತಕ್ಷಣ ಪ್ರೀತು ಹೇಳಿದೆ, ಪ್ರೀತು ನಮ್ಮ ಸುಬ್ಬಣ್ಣ ರಿಲೀಸ್ ಮಾಡಲಿ. ಹೇಗಿದ್ರು ಎಲ್ಲ ಮೀಡಿಯಾವ್ರು ಇರ್ತೀವಿ, ಅವರು ರಿಲೀಸ್ ಮಾಡಿದ್ರೆ ನಮ್ಗೆ ಭಾಳ, ನನಗೆ ಪರ್ಸ್ನಲಿ ಭಾಳ ಖುಷಿಯಾಗುತ್ತೆ ಅಂದೆ. ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಾಂಗನ್ನು ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ಇವತ್ತು ಹುಡುಗರ ಜೊತೆ ಕ್ರಿಕೆಟ್ ಆಡಿದ್ವಿ, ನೆಕ್ಸ್ಟ್ ಒಂದು ಹುಡುಗಿರ ತಂಡ ಮಾಡಿ ಕ್ರಿಕೆಟ್ ಆಡೋದಕ್ಕೆ. ಓಕೆ, ನಾವು ಹೀರೋಯಿನ್ಗಳನ್ನ ರೆಡಿ ಮಾಡ್ತೀವಿ, ನಾನು ಪ್ರೀತಮ್ ಗುಬ್ಬಿ ಅಂಪೈರು ಲೆಗ್ ಎಂಪೈರ್ ಆಗಿರ್ತೀವಿ. ಬಿಕಾಸ್ ಹುಡುಗಿರು ಕ್ರಿಕೆಟ್ ಆಡ್ಬೇಕಾದ್ರೆ ಗುದ್ದಾಡ್ಬಿಟ್ರೆ ಜುಟ್ಟು ಜುಟ್ಟು ಹಿಡಿದು ಅಂತ ಹೇಳಿ ನಾನು ಪ್ರೀತಮ್ ಅಂಪೈರು ಲೆಗ್ ಎಂಪೈರ್ ಆಗಿರ್ತೇವೆ, ಥರ್ಡ್ ಅಂಪೈರ್ ನೀವು ಡಿಸೈಡ್ ಮಾಡಿ. ಓಕೆ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮ್ಯಾಚ್ ಅಂತ ಹೇಳಿದ ತಕ್ಷಣ ಮಧ್ಯಾಹ್ನನೇ ಬಂದ್ರಿ ನೀವೆಲ್ಲರೂ, ಎಲ್ರಿಗೂ ಧನ್ಯವಾದಗಳು. ಇಷ್ಟೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡು ಎಷ್ಟು ಚಂದ.